ತಂದೆ ಕುಮಾರ ಪರಿಶುದ್ಧಾತ್ಮನೆಂಬ ಶ್ರೇಕ ದೇವರ ನಾಮದಲ್ಲಿ ಸಂಜೆಯ ಆರಾಧನೆಯನ್ನು ನಾವು ಪ್ರಾರಂಭಿಸುವ ಹಾಗೆ ತಲೆಗಳನ್ನ ತಗ್ಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಯೇಸು ಹೇಳಿದರು. ಶ್ರಮ ಕಾಲದಲ್ಲಿ ನಾವು ನಮ್ಮ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳ ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಹಾಡಿಕೊಳ್ಳುವ ಸಂಗೀತಗಳಲ್ಲಿ 101ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಕಣ್ಣೆತ್ತಿ ಕ್ರೂಶಿಯನ್ನು ಪಾಪಾತ್ಮ ದೃಷ್ಟಿಸು, ಸ್ವಾಮಿಯ ಪ್ರೀತಿಯನ್ನು ಎಷ್ಟೆಂದು ಧ್ಯಾನಿಸು. Oh.
दयमी कुल्री प्रार्थने सर्व शक्ति देवरे नम परम तंदे निन्नलिए नमें मनशांतियों समाधानू दरक आराधन नमें प्रसन्न बेड़कोलते आत्मन वर नम मेले सुरु यह पवित्र ध्यान समय ना दिव्य लाभव पड़े नव चैतन्यवी नमें नेम केस मुगस बलगे अनुग्रह नम कर्तन येसु क्रिस्तन मुखातर निन्कते आम नावे रोचगी नूरा इपत् आरने पुटली का पापदारिकोण प्रीति स्वरूपन देवरे नरणीसु करणानिधिये द्रोहवने अलसीबिड़ नापव संपूर्ण तोदबिड़ नोष पारिहारसी नुद्धिगोलिस नानु द्रोही नाने ओपिकोंडिदेने नाप यावागलू नुदे ने केवल नी तपुमे नृष्टि केटदे देवरे नुद्ध हृदय निर्मी नन शिष्टत्व अनुग्रह सूचना पड़ी नीन रक्षण आनंद नानु तिरिगे अनुभविसुवंते ननल्लि सिद्ध मनस्सन्नु हुट्टिसि ननगे आधारनागु प्रभुवे निन्न विश्वासिगळिगे पाप क्षमेयन्न शांतियन्न अनुग्रहिसि अवरु तम्मेल्ल पापगळिंद शुद्धीकरणवन्न होंदि शांत चित्तरागि निन्न सेविसुवंते दयपालिसबेकेंदु नम्म कर्तनाद येसु क्रिस्तन मुखांतर निन्न बेडिकोळ्ळुत्तेवे आमेन नावेल्लरू निंतुकोंडिरुव हागे इदक्के नेमकवादंत दावीदन संकीर्तनेयल्लि उक्ति प्रतितियागि ಓದಿಕೊಳ್ಳೋಣ ಈ ಪವಿತ್ರ ಸಾಯಂಕಾಲದ ಆರನೇ ದಿನಕ್ಕಾಗಿ ಉತ್ತರ ಪತ್ರಕ್ಕಾಗಿ ದಾವಿದನು ಬರೆದ ಕೀರ್ತನೆ ಅಧ್ಯಾಯ 51 ವಚನಗಳು 7 ರಿಂದ 13 ವಚನಗಳು ಕೀರ್ತನೆ 51 ವಚನಗಳು 7 ರಿಂದ 13 ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮ್ಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು ಆಗ ಶುದ್ಧನಾಗುವೆನು ನನ್ನನ್ನು ತೊಳೆ ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು ನನ್ನ ದೋಷಕ್ಕೆ ವಿಮುಖನಾಗು ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ನನಗೆ ಶರತ್ತನ್ನು ಅನುಗ್ರಹಿಸಿ ನನ್ನ ನೂತನ ಪಡಿಸು ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ನನ್ನನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು ನನ್ನ ಸಿದ್ಧ ಮನಸ್ಸನ್ನು ಒಟ್ಟಿಸಿ ನನಗೆ ಆಧಾರನಾಗು ಎಲ್ಲರೂ ಒಟ್ಟಾಗಿ ಆಗ ನಿನ್ನ ಮಾರ್ಗಗಳನ್ನು ದ್ರೋಹಿಗಳಿಗೆ ಬೋಧಿಸುವೆನು ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು ಎಂಬುದೇ
ನಾವು ನಿಂತುಕೊಂಡಿರುವ ಹಾಗೆ ಈ ದಿನಕ್ಕೆ ನೇಮಕವಾದಂತಹ ವೇದ ಪಾರಾಯಣವನ್ನು ಲೂಕನು ಬರೆದ ಸುವಾರ್ತೆ ಅಧ್ಯಾಯ 22 ವಚನ 54 62 ಓದಿ ಕೇಳೋಣ. ಇಂದಿನ ಪವಿತ್ರ ವಾರದ ಆರಾಧನೆಗೆ ನೇಮಕವಾದಂಥ ದೇವರ ವಾಕ್ಯದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 22 ವಚನಗಳು 54-62. ಶ್ರೀ ಲೂಕನು ಬರೆದ ಸುವಾರ್ತೆ 22 ವಚನ 54-62. ಪೇತ್ರನು ಯೇಸುವನ್ನು ನಾನರಿಯನೆಂದು ಹೇಳಿದ್ದು. ಹಿರಿಸಭೆಯವರು ಯೇಸುವನ್ನು ಮರಣದಂಡನೆಗೆ ತಕ್ಕವನೆಂದು ತೀರ್ಪು ಮಾಡಿ ಅಧಿಪತಿಯ ಬಳಿಗೆ ತೆಗೆದುಕೊಂಡು ಹೋದದ್ದು. ಅವರು ಆತನನ್ನು ಹಿಡಿದು ಸಾಗಿಸಿಕೊಂಡು ಮಹಾಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋದರು. ಪೇತ್ರನು ದೂರದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದನು. ಅಂಗಳದ ನಡುವೆ ಅವರು ಬೆಂಕಿ ಹೊತ್ತಿಸಿ ಒಟ್ಟಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನೂ ಕೂತುಕೊಂಡನು. ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿಸಿ ನೋಡಿ ಇವನೂ ಸಹ ಅವನ ಸಂಗಡ ಇದ್ದವನು ಅಂದಳು. ಆದರೆ ಅವನು ನಾನು ಅವನನ್ನು ಅರಿಯನಮ್ಮ ಎಂದು ಹೇಳಿದನು. ತುಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು ನೀನು ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇತ್ರನು ಅಲ್ಲಪ್ಪ ಅಂದನು. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು ನಿಶ್ಚಯವಾಗಿ ಇವನೂ ಸಹ ಅವನ ಸಂಗಡ ಇದ್ದವನು, ಇವನು ಗಲೀಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು. ಆದರೆ ಪೇತ್ರನು ನೀನು ಹೇಳುವುದೇನು, ನಾನರಿಯನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣದ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಂಧ್ಯಾ ವೇಳೆಯಲ್ಲಿ ನಿನ್ನ ಮಕ್ಕಳಾದ ನಾವು ಈ ಪವಿತ್ರ ವಾರದಲ್ಲಿ ಒಟ್ಟಾಗಿ ಸೇರಿ ನೀನು ಅನುಭವಿಸಿದಂತಹ ಶ್ರಮೆಯಲ್ಲಿ ನಾವು ಸಹ ಪಾಲುಗಾರರಾಗುವ ಹಾಗೆ, ನಾವು ಸಹ ಅನುಭವ ಮಾಡುವ ಹಾಗೆ ಈ ಸಮಯವನ್ನು ನಮಗೆ ಅನುಗ್ರಹಿಸಿದ್ದಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನಮ್ಮ ಸಂಗಡ ನೀನು ಮಾತನಾಡು. ನಿನ್ನ ವಾಕ್ಯಗಳ ಶ್ರೇಷ್ಠತೆಯನ್ನು, ನಿನ್ನ ವಾಕ್ಯಗಳ ಮಹತ್ವವನ್ನು ನಾವು ಧ್ಯಾನ ಮಾಡುತ್ತಾ ಅದರಂತೆ ನಡೆಯುವ ಹಾಗೆ ನಮಗೆ ಸಹಾಯ ನೀಡು ಸ್ವಾಮಿ. ಈ ನಿಟ್ಟಿನಲ್ಲಿ ಪವಿತ್ರಾತ್ಮನೇ ನಮ್ಮೆಲ್ಲರ ಸಂಗಡ ಮಾತನಾಡಿ ನಮ್ಮನ್ನು ನೀನು ಅಭಿಷೇಕಿಸಿ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಜೀವನ ಮಾಡುವ ಹಾಗೆ ನಡೆಸಿ ನಮ್ಮನ್ನು ಸಂತೃಪ್ತಿಗೊಳಿಸೆಂದು
ನಮ್ಮ ರಕ್ಷಕನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ಸಭಾಪಾಲಕರೇ ಮತ್ತು ಪ್ರೀತಿಯುಳ್ಳ ಸಭೆಯವರೇ, ಈ ಸದವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನನ್ನ ಆತ್ಮೀಯ ಜೊತೆ ಸೇವಕರು ಮತ್ತು ಈ ಸಭೆಯ ಪಾಲಕರಾಗಿರುವಂಥ ಘನ ಜಾರ್ಜ್ ಐನ್ ಅವರಿಗೆ ಹೃತ್ಪೂರ್ವಕವಾಗಿ ವಂದಿಸ್ತೇನೆ. ಹಡ್ಸನ್ ಸ್ಮಾರಕ ದೇವಾಲಯದ ಪರವಾಗಿ, ಸಭಾಪಾಲಕರ ಪರವಾಗಿ, ಸಭಾಪಾಲನ ಸಮಿತಿಯವರು ಮತ್ತು ಸಭೆಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಈ ಸಂಜೆಯ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ. ಕಳೆದ ವರ್ಷವೂ ನಾವು ಈ ರೀತಿಯಾಗಿ ಸೇರುವಂತಹ ಪವಿತ್ರ ವಾರದಲ್ಲಿ ಸೇರುವಂಥ ಅವಕಾಶ ನಮಗೆ ಅದು ಕಳೆದು ಹೋಯಿತು. ಆದರೆ ದೇವರ ಕೃಪೆಯಿಂದ ನಾವು ಈ ವರ್ಷದಲ್ಲಿ ನಾವು ಸೇರಿದ್ದೇವೆ, ಧ್ಯಾನಗಳನ್ನು ಮಾಡುತ್ತಿದ್ದೇವೆ ಮತ್ತು ವಿಶೇಷವಾಗಿ ದೇವರ ವಾಕ್ಯಗಳನ್ನು ನಾವು ಅನುಸರಿಸುವುದು ಮಾತ್ರವಲ್ಲ, ಅನೇಕ ವಿಚಾರಗಳ ಕುರಿತಾಗಿ ಪುನಃ ಪುನಃ ನಾವು ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಅವಕಾಶಗಳನ್ನು ದೇವರು ಕೊಡುವಂಥದ್ದನ್ನು ನಾವು ಅದನ್ನು ಉಪಯೋಗಿಸಿಕೊಳ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಕಳೆದ ಶುಕ್ರವಾರ ಶನಿವಾರ ಎಲ್ಲರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಗಲಿಬಿಲಿ ಇತ್ತು. ಮುಂದಿನ ವಾರ ಆರಾಧನೆ ನಡೆಯುತ್ತೋ ಇಲ್ಲವೋ, ಅಥವಾ ಸರ್ಕಾರದ ನಿಯಮಗಳು ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಆದರೂ ಸಹ ದೇವರು ನಂಬಿಗಸ್ತನಾಗಿ ನಾವು ಆಲಯದಲ್ಲಿ ಒಟ್ಟಾಗಿ ಸೇರಿ ಬರುವಂಥ ಅವಕಾಶವನ್ನು ದೇವರು ಕೊಟ್ಟ. ಇದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಪವಿತ್ರ ವಾರ ಬಹಳ ವಿಶೇಷವಾದದ್ದು ನಮ್ಮೆಲ್ಲರಿಗೆ. ಪವಿತ್ರ ವಾರ ನಮ್ಮ ಜೀವನಕ್ಕೆ ಪ್ರತಿ ವರ್ಷವೂ ನವೀಕರಣ ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಕೊಡುವಂಥದ್ದು. ನವೀಕರಣ ಮಾಡಿಕೊಳ್ಳುವಲ್ಲಿ ಆಗುವಂತಹ ಆ ಘಟನೆಗಳು, ಸತ್ಯವೇದದಲ್ಲಿ ಬರುವಂತಹ ಯೇಸುಸ್ವಾಮಿಯ ಕೊನೆಯ ಆ ದಿನಗಳ ಆ ಒಂದು ಅನುಭವಗಳನ್ನು ನಾವು ಆಲೋಚನೆ ಮಾಡಿ ಬರ್ತೇವೆ. ನಮ್ಮ ಧ್ಯಾನಕ್ಕೆ ನೇಮಕವಾದಂತಹ ಪ್ರಸ್ತಾಪದ ವಿಷಯ ಈ ಸಂಜೆಗೆ ತಿರಸ್ಕಾರ ಎನ್ನುವಂತಹ ಒಂದು ವಿಷಯ. ಈಗಾಗಲೇ ನಮ್ಮೆಲ್ಲರಿಗೂ ಸಹ ಈ ವಿಷಯದ ಬಗ್ಗೆ ನಮಗೆ ಅರಿವಿದೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 54ನೇ ವಚನದಿಂದ 62ವಚನದವರೆಗೂ ಕೂಡ ನಾವು ಕೇಳಿಸಿಕೊಂಡಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅವನವನ ಗುಣಲಕ್ಷಣಗಳು ಅಥವಾ ಮನುಷ್ಯನ ಬದುಕಿನಲ್ಲಿ ಸಂಭವಿಸುವಂತಹ ಘಟನೆಗಳು, ಬೆಳೆದು ಬರುವಂತಹ ಹಿನ್ನೆಲೆ, ಆತನು ಅನುಭವಿಸುವಂತಹ ಎಲ್ಲ ಆ ಕಾರ್ಯಗಳಲ್ಲಿ ಭಾವನೆಗಳನ್ನು ಹೊತ್ತವರಾಗಿ ಗುಣಗಳನ್ನು ಬದಲಾಯಿಸಿಕೊಂಡು ಬರುವಂತಹ ಮನುಷ್ಯರು. ವಿ ಆರ್ ಸೋಷಿಯಲ್ ಬೀಯಿಂಗ್. ನಮ್ಮ ಸಾಮಾಜಿಕ ಬದುಕಿನಲ್ಲಿ, ನಮ್ಮ ಕುಟುಂಬದ ಬಾಳ್ವೆಗಳಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ, ಪ್ರತಿಯೊಂದು ಹಿನ್ನೆಲೆಯಲ್ಲಿ ಸಹ ನಾವು ನಮ್ಮ ಗುಣಲಕ್ಷಣಗಳನ್ನು ನಾವು ಎತ್ತಿ ಹಿಡಿತೇವೆ. ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣಗಳು, ನಮ್ಮ ಭಾವನೆಗಳು, ನಮ್ಮ ವ್ಯಕ್ತಿತ್ವಗಳು ಕೆಲವು ಕಾಲಕ್ರಮೇಣ ಬದಲಾಗ್ತವೆ, ಕೆಲವು ಹಾಗೆ ಉಳಿತವೆ. ಕ್ರಮೇಣ ಬದಲಾಗುವಂತಹ ಗುಣಲಕ್ಷಣಗಳಲ್ಲಿ ಬದಲಾಗುವುದಕ್ಕೆ ಯಾವುದಾದರೂ ಒಂದು ಪರಿಣಾಮಕಾರಿಯಾದಂತಹ ಒಂದು ಅನುಭವ ಆಗಿರಬೇಕು. ಪರಿಣಾಮಕಾರಿಯಾದಂಥ ಅನುಭವ ಆಗಿದ್ದರೆ ಮಾತ್ರ ನಮ್ಮ ಗುಣಗಳಲ್ಲಿ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಹೀಗೆ ಈ ಎಲ್ಲ ಬದಲಾವಣೆಗಳ ನಡುವೆ ಮನುಷ್ಯನು ತನ್ನ ಜೀವನದಲ್ಲಿ ಅನೇಕ ಅನುಭವಗಳನ್ನು ಹೊತ್ತಂಥ ಒಬ್ಬ ಮನುಷ್ಯನಾಗಿ ಮುಂದೆ ಸಾಗಿ ಬರ್ತಾರೆ. ಕೆಲವೊಂದು ಸಾರಿ ಈ ಭಾವನೆಗಳು, ನಮ್ಮ ಗುಣಲಕ್ಷಣಗಳು, ವ್ಯಕ್ತಿತ್ವಗಳು ಬದಲಾಗುವುದಕ್ಕೆ ನಾನಾ ಜನರು ಕಾರಣರಾಗ್ತಾರೆ. ನಾನಾ ಸನ್ನಿವೇಶಗಳು, ನಾನಾ ಸಂದರ್ಭಗಳು ಕಾರಣವಾಗ್ತವೆ. ಈ ಎಲ್ಲ ಸಮತೋಲನದ ನಡುವೆ ಮನುಷ್ಯನು ಬದುಕುವಾಗ ಅಥವಾ ತನ್ನ ಅನುಭವವನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಂಡು ಜೀವಿಸುವಾಗ
ಕೆಲವರಿಗೆ ಅದು ಇಷ್ಟಕರವಾಗ್ತದೆ, ಕೆಲವರಿಗೆ ಅದು ಕಷ್ಟವಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಬದುಕುವಂಥದ್ದು ನಮಗೋಸ್ಕರವಾಗಿ ಎಂಬುದಾಗಿ ನಾವು ಅಂದ್ಕೊಳ್ತೇವೆ, ಇತರರಿಗೋಸ್ಕರವಾಗಿ ಬದುಕುವುದಿಲ್ಲ. ಹೀಗಾಗಿ ನಮ್ಮ ಅಭಿಪ್ರಾಯಗಳು, ನಮ್ಮ ಭಿನ್ನಾಭಿಪ್ರಾಯಗಳು ಎಲ್ಲವುಗಳು ಅದು ವ್ಯತಿರಿಕ್ತವಾಗಿ ಇರುವಂತಹ ಸಮಾಜದಲ್ಲಿ ಎಲ್ಲ ಬದಲಾವಣೆಗಳ ನಡುವೆಯೂ ಸಹ ನಾವು ಒಂದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ, ದಟ್ ವಿ ನೀಡ್ ಟು ಬಿ ಪಾಸಿಟಿವ್. ಸಕಾರಾತ್ಮಕವಾಗಿ ಅಥವಾ ಬೇರೆ ಒಬ್ಬ ವ್ಯಕ್ತಿಯನ್ನು ನೋಯಿಸಬಾರದು, ಮನಸ್ಸನ್ನು ನೋಯಿಸಬಾರದು ಎನ್ನುವಂತಹ ಆ ಒಂದು ಆಲೋಚನೆಯಿಂದ. ಹೀಗಾಗಿ ಇಂತಹ ಈ ಜೀವನದ ಶೈಲಿಯಲ್ಲಿ, ಲೈಫ್ ಸ್ಟೈಲ್, ನಮ್ಮ ಜೀವನದ ಶೈಲಿಯಲ್ಲಿ ನಾನಾ ವಿಧವಾದಂತಹ ಏರುಪೇರುಗಳ ನಡುವೆ ನಾವು ಬಾಳಿ ಬದುಕುವಾಗ ನಮ್ಮ ಬಿಹೇವಿಯರ್ ಅಥವಾ ನಮ್ಮಲ್ಲಿ ನಾವು ಅಂದುಕೊಳ್ಳುವಂಥ ನಮ್ಮ ಆ್ಯಟಿಟ್ಯೂಡ್ಸ್, ಆಲೋಚನೆಗಳು, ನಮ್ಮ ಗುಣಗಳು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪಾಠಗಳನ್ನು ಕಲಿಸುವಂಥದ್ದು. ನಮಗೂ ನಮ್ಮ ಇರುವಂಥ ಗುಣಲಕ್ಷಣಗಳು ಮತ್ತು ಬೇರೆಯವರಿಂದ ನಾವು ಕಲಿಯುವಂಥವುಗಳು ಎಲ್ಲವುಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪಾಠಗಳನ್ನು ಕಲಿಸುವಂಥದ್ದು. ಇಂತಹ ಒಂದು ಸನ್ನಿವೇಶವನ್ನು ನಾವು ಈ ಸಂಜೆಯಲ್ಲಿ ಆಲೋಚನೆ ಮಾಡ್ತೇವೆ. ಒಬ್ಬ ವ್ಯಕ್ತಿಯ ಗುಣಲಕ್ಷಣ, ಆಪ್ತ ಶಿಷ್ಯನು, ಆಪ್ತರಲ್ಲಿ ಕೂಡ ಇತನು ಆಪ್ತನು, ಪೇತ್ರನು. ಈ ಪೇತ್ರನ ಬಗ್ಗೆ ನಾವು ಈ ಹೊತ್ತು ಸಂಜೆಯಲ್ಲಿ ಇದನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಯೇಸುಸ್ವಾಮಿಯನ್ನು ತಿರಸ್ಕಾರ ಮಾಡಿದಂತಹ ಒಂದು ಸನ್ನಿವೇಶ ಇದು. ಕೇವಲ ಮಥಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆಯಲ್ಲಿ ಮಾತ್ರ ಬರೆದಿಲ್ಲ, ಬದಲಾಗಿ ಮಥಾಯನ ಸುವಾರ್ತೆ 26ನೇ ಅಧ್ಯಾಯದ 69ನೇ ವಚನದಿಂದ 75 ವಚನ, ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 14ನೇ ಅಧ್ಯಾಯದ 66ರಿಂದ 72 ಮತ್ತು ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು 22ನೇ ಅಧ್ಯಾಯದಲ್ಲಿ ಮತ್ತು ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 15ರಿಂದ 27 ವಚನಗಳಲ್ಲಿ. ಈ ನಾಲ್ಕು ಪ್ಯಾರಲಲ್, ಈ ನಾಲ್ಕು ಸುವಾರ್ತೆಗಳಲ್ಲಿ ಕೂಡ ಒಂದು ಸ್ಪಷ್ಟವಾಗಿ ಎಲ್ಲ ಸುವಾರ್ತಿಕರು ಹೇಳುವಂಥದ್ದು, ಅತಿಪ್ರಿಯನಾದಂತಹ ಈ ಪೇತ್ರನು ಯೇಸುಸ್ವಾಮಿಯನ್ನು ತಿರಸ್ಕಾರ ಮಾಡುವಂಥದ್ದು ಅಥವಾ ಅಲ್ಲಗಳೆಯುವಂಥದ್ದನ್ನು, ಪೀಟರ್ಸ್ ಡಿನಾಯಲ್ ಎಂಬುದಾಗಿ ನಾವು ಹೇಳ್ತೇವೆ ಇದನ್ನು. ಯಾಕೆ ಆ ಸಂದರ್ಭದಲ್ಲಿ ಆತನು ತಿರಸ್ಕಾರ ಮಾಡುವಂತಹ ಒಂದು ಆಲೋಚನೆ ಆತನಿಗೆ ಬಂತು? ಪೇತ್ರನ ಬಗ್ಗೆ ಬರೆದಿರುವಂತಹ ಸುವಾರ್ತೆಗಳಲ್ಲಿ ಬರೆದಿರುವಂಥ ವಿಷಯಗಳು ಯಾವ ಶಿಷ್ಯನ ಕುರಿತಾಗೂ ಕೂಡ ಅಷ್ಟೊಂದು ಬರೆದಿಲ್ಲ. ಎಷ್ಟೋ ಕಡೆಗಳಲ್ಲಿ ಪೇತ್ರನ ಮತ್ತು ಯೇಸುಸ್ವಾಮಿ ನಡುವೆ ಇರುವಂತಹ ಆ ಒಂದು ನಿಕಟವಾದಂತಹ ಸಂಬಂಧವನ್ನು ಕುರಿತಾಗಿ ಬರೆದಂಥದ್ದನ್ನು ನಾವು ಸುವಾರ್ತೆಗಳಲ್ಲಿ ಗಮನಿಸ್ತೇವೆ. ಪೇತ್ರನ ಜೀವನ ಶೈಲಿ ಏನಾಗಿತ್ತು, ಪೇತ್ರನು ಏನಾಗಿದ್ದನು, ಆತನು ಏನು ಮಾಡ್ತಿದ್ದನು, ಎಲ್ಲವುಗಳು ಕೂಡ ಯಾವ ಯಾವ ಸಂಭಾಷಣೆಗಳಲ್ಲಿ ಯೇಸುಸ್ವಾಮಿಯೊಂದಿಗೆ ಆತನು ಮಾಡಿದಂಥ ಪ್ರತಿಯೊಂದೊಂದು ಕೂಡ ಅದು ಬಹಳ ಚಂದವಾಗಿ ಸುವಾರ್ತೆಗಳಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ನಾವು ನೋಡುವಂತಹ ಕೆಲವು ವಿಚಾರಗಳು, ತಿರಸ್ಕಾರಕ್ಕೆ ಕಾರಣ ಏನು, ವಾಟ್ ವಾಸ್ ದ ರೀಸನ್ ಫಾರ್ ಪೀಟರ್ ಟು ಡಿನೈ ಕ್ರೈಸ್ಟ್. ಯೇಸುಸ್ವಾಮಿ ನನಗೆ ಗೊತ್ತಿಲ್ಲ, ನನಗೆ ಯಾರೋ ನೀವೇನು ಹೇಳ್ತಿದ್ರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಅಷ್ಟಮಟ್ಟಿಗೆ ಧೈರ್ಯವಾಗಿ ಹೇಳುವುದಕ್ಕೆ ಕಾರಣಗಳು ಬೇಕು, ಪ್ರಬಲವಾದ ಕಾರಣ ಬೇಕು. ಸುಮ್ಮನೆ ಆತನ ತಪ್ಪಿಸ್ಕೊಳ್ಳಿಕ್ಕೆ ಹೇಳಿದ್ದಿರಬಹುದು ಏನೋ ಅಂದ್ಕೊಳ್ತೇವೆ ನಾವು, ಅದು ಒಂದು ಕಾರಣ ಇರಬಹುದು. ಆ ಒಂದು ಸಂದರ್ಭಕ್ಕೆ ಅಲ್ಲಿ ನಡೆದಂಥ ಗೆಚ್ಚೆಮನೆ ತೋಟದ ಆ ಒಂದು ಸಂದರ್ಭ, ಅಲ್ಲಿಂದ ಆತನನ್ನು ನ್ಯಾಯ ವಿಚಾರಣೆಗೆ ಕಾಯಫನ ಮನೆಗೆ ಕರೆದುಕೊಂಡು ಹೋದಾಗ ಆ ಭಯದಲ್ಲಿ ಈತನನ್ನು ನ್ಯಾಯ ವಿಚಾರಣೆ ಮಾಡಬಹುದೇನೋ ಅನ್ನುವಂಥ ಭಯಭೀತಿಯಿಂದ ಆತನು ಅಲ್ಲಗಳೆದಿರಬಹುದು. ಆದರೆ ಪೇತ್ರನ ಬಗ್ಗೆ ಇರುವಂಥ ಕೆಲವು ಆ ವ್ಯಕ್ತಿತ್ವಗಳನ್ನು ಗಮನಿಸಬೇಕು. ನಾಲ್ಕು ಸಂಗತಿಗಳು. ಮೊದಲನೇದಾಗಿ ಗಮನಿಸ್ತೇವೆ ಪೊಸಿಷನ್, ಆತನಿಗಿದ್ದಂತಹ ಸ್ಥಾನ. ಮೊದಲನೇದು ಆತನಿಗಿದ್ದಂತಹ ಸ್ಥಾನ, ಪೊಸಿಷನ್. ಮಥಾಯನ ಸುವಾರ್ತೆ 16ನೇ ಅಧ್ಯಾಯದ 18ನೇ ವಚನ 19ನೇ ವಚನದಲ್ಲಿ ನಾವು ಇದನ್ನು ಎಷ್ಟೋ ಸಾರಿ ಓದಿದ್ದೇವೆ. ಯೇಸುಸ್ವಾಮಿ ಆತನಿಗೆ ಒಂದು ಅಧಿಕಾರವನ್ನು ಕೊಡ್ತಾನೆ, ಒಂದು ಸ್ಥಾನವನ್ನು ಕೊಡ್ತಾನೆ.
ಆತನ ಜೀವನದಲ್ಲಿ ಆತನಿಗೆ ಏನಾಗಿತ್ತು, ಆತನು ಏನು ಮಾಡಬೇಕಾಗಿತ್ತು, ಆತನ ಬದುಕಿನಲ್ಲಿ ಆತನಿಗೆ ಇದ್ದಂಥ ಎಲ್ಲ ಸ್ಥಾನಗಳಿಗಿಂತಲೂ ಕೂಡ ಅತಿ ಶ್ರೇಷ್ಠವಾದದ್ದನ್ನು ಆ ವ್ಯಕ್ತಿತ್ವದ ಮೂಲಕವಾಗಿ ಸ್ವಾಮಿ ಆತನಿಗೆ ದಯಪಾಲಿಸಿಕೊಡ್ತಾನೆ. ಇದನ್ನು ಗಮನಿಸುವಾಗ ಆತನಿಗಿದ್ದಂತಹ ಸ್ಥಾನ, ಅಬ್ರಹಾಂ ಲಿಂಕನ್ರವರು ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಟೆಸ್ಟ್ ಅ ಮ್ಯಾನ್ಸ್ ಕ್ಯಾರೆಕ್ಟರ್ ಗಿವ್ ಹಿಮ್ ಪವರ್ ಎಂಬುದಾಗಿ. ಇಫ್ ಯು ವಾಂಟ್ ಟು ಟೆಸ್ಟ್ ಅ ಮ್ಯಾನ್ಸ್ ಕ್ಯಾರೆಕ್ಟರ್ ಗಿವ್ ಹಿಮ್ ಪವರ್. ಈತನಿಗೆ ಅಧಿಕಾರ ಕೊಡ್ತಾನೆ ಯೇಸು ಸ್ವಾಮಿ, ಪರಲೋಕದ ಬೀಗದ ಕೈಗಳನ್ನು ಯಾರೂ ಸಹ ಬಿಚ್ಚಲಿಕ್ಕೆ ಸಾಧ್ಯವಿಲ್ಲ, ನಿನಗೆ ಮಾತ್ರ ಅಧಿಕಾರ ಇದೆ. ಎಂಥ ಒಂದು ನೀನು ಬಂಡೆ, ನಿನ್ನ ಮೇಲೆ ಸಭೆಯನ್ನು ಕಟ್ಟುವೆನು ಎನ್ನುವಂತಹ ಆ ಶ್ರೇಷ್ಠವಾದಂಥದ್ದು. ಪ್ರಾಬಬ್ಲಿ ಹೀ ನೆವರ್ ಮಿಸ್ ಯೂಸ್ಡ್ ಇಟ್, ಬಟ್ ಹಿ ಟುಕ್ ಇಟ್ ಫಾರ್ ಗ್ರಾಂಟೆಡ್. ಆತನ ದುರುಪಯೋಗ ಮಾಡಿಕೊಳ್ಳಿಲ್ಲ, ಆದರೆ ಹಿ ಟುಕ್ ಇಟ್ ಫಾರ್ ಗ್ರಾಂಟೆಡ್, ಅದನ್ನು ಸುಲಭವಾಗಿ ತೆಗೆದುಕೊಂಡ. ಅದಕ್ಕೋಸ್ಕರವಾಗಿ ದೈವಶಾಸ್ತ್ರಗಳು ಹೇಳ್ತಾರೆ, ಪ್ರಾಬಬ್ಲಿ ಹಿಸ್ ಪೊಸಿಷನ್ ಮೇಡ್ ಹಿಮ್ ಟು ಡಿನೈ. ಒಂದಲ್ಲ ಒಂದು ರೀತಿಯಲ್ಲಿ ಆತನಿಗಿದ್ದಂತಹ ಆ ಒಂದು ಸ್ಥಾನ, ನನಗೆ ಸ್ವಾಮಿ ಕೊಟ್ಟಿದ್ದಾನೆ ಬೀಗದ ಕೈ, ಅಥವಾ ಆ ಒಂದು ಆಲೋಚನೆ, ಅಥವಾ ನನಗಿರುವಂತಹ ಒಂದು ಸ್ಥಾನಮಾನದಲ್ಲಿ ನಾನು ಎಷ್ಟರ ಮಟ್ಟಿಗೆ ಅದನ್ನು ನಿರ್ವಹಿಸಿಕೊಂಡು ನಾನು ಹೋಗಲಿಕ್ಕೆ ಸಾಧ್ಯ, ನನಗೆ ಈ ಒಂದು ಸ್ಥಾನದ ಮೂಲಕವಾಗಿ ನಾನು ಏನನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ 18ನೇ ಅಧ್ಯಾಯದ ಮತ್ತಾಯನ ಸುವಾರ್ತೆ 18:19 ನಾವು ನೋಡ್ತೇವೆ ಇದನ್ನು. ಭೂಲೋಕದಲ್ಲಿ ಏನನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ಏನನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎನ್ನುವಂತಹ ಆ ಶ್ರೇಷ್ಠವಾದಂತಹ ಆ ಸ್ಥಾನ, ಅಥವಾ ಆ ಒಂದು ಜವಾಬ್ದಾರಿ, ಇದರ ಮೂಲಕ ಗಮನಿಸ್ತೇವೆ ಇದು ಆತನನ್ನು ಒಂದು ರೀತಿಯಾದಂಥ ಮನೋಭಾವನೆಗೆ ನಡೆಸಿತು. ಎರಡನಾಗಿ ಗಮನಿಸುವಂಥದ್ದು ಓವರ್ ಕಾನ್ಫಿಡೆನ್ಸ್. ಮೊದಲನೇದು ಪೊಸಿಷನ್, ಎರಡನೇದು ಓವರ್ ಕಾನ್ಫಿಡೆನ್ಸ್, ಅತಿಯಾದಂತಹ ಆತ್ಮವಿಶ್ವಾಸ, ಅಥವಾ ನಮ್ಮ ಮಿತಿಮೀರಿದ ಆತ್ಮವಿಶ್ವಾಸ ಎಂಬುದಾಗಿ ಹೇಳ್ತೇವೆ. ನಮ್ಮಲ್ಲಿ ಕೂಡ ಅನೇಕ ಸಾರಿ ಈ ಓವರ್ ಕಾನ್ಫಿಡೆನ್ಸ್ ಎನ್ನುವಂಥದ್ದು ನಾವು ಅದು ಎಡುವುದಕ್ಕೆ ಕಾರಣವಾಗ್ತದೆ. ಒಂದೊಂದು ಸಾರಿ ನಾವು ಅಂದ್ಕೊಳ್ತೇವೆ ಅಂದರೆ ನಮಗೆಲ್ಲ ಗೊತ್ತದೆ, ನಾವು ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ. ಆ ಕಾನ್ಫಿಡೆನ್ಸ್ ಎನ್ನುವಂಥದ್ದು ಅತಿಯಾಗಿ ನಮ್ಮಲ್ಲಿರುವಾಗ ಅದು ನಮಗೆ ಎಡುವುದಕ್ಕೆ ಒಂದು ಕಾರಣವಾಗಬಹುದು. ಪ್ರಿಯರೇ, ಯಾವ ರೀತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಆತನಿಗಿತ್ತು? ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಗಮನಿಸಿದ 28ನೇ ವಚನ ಈ ಒಂದು ಸಂದರ್ಭ ಏನನ್ನು ಬೋಧಿಸ್ತದೆ ಅಂತ ಹೇಳಿದ್ರೆ, ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಸಮುದ್ರದಲ್ಲಿ ನಡೆದು ಬರುವಾಗ ಈ ಪೇತ್ರನ ಹೇಳ್ತಾನೆ, ಸ್ವಾಮಿ ನನಗೂ ಸಹ ಅಪ್ಪಣೆ ಕೂಡ ನಡೆದು ಬರಲಿಕ್ಕೆ. ಆಗ ಸ್ವಾಮಿ ಆಗಲಿ ಎಂದು ಕೇಳುವಾಗ ಇಲ್ಲಿ ಪೇತ್ರ ನಡೆದು ಬರ್ತಾನೆ. ನಡೆದು ಬರುವಾಗ ಆ ಕ್ಷಣವೇ ಅಲ್ಲಿ ಆತನು ಭಯಪಟ್ಟು ಮುಣುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿದನು ಎಂಬುದಾಗಿ. ನೋಡಿ ಎಷ್ಟರ ಮಟ್ಟಿಗೆ ಆತ ನನಗೂ ಕೂಡ ಮಾಡಲಿಕ್ಕೆ ಸಾಧ್ಯ, ನಾನು ಕೂಡ ಸ್ವಾಮಿ ಹಾಗೆ ನಡೆದು ಬರಲಿಕ್ಕೆ ಸಾಧ್ಯ, ಅಥವಾ ಆತನಿಗಿದ್ದಂಥ ಆ ಒಂದು ಆತ್ಮವಿಶ್ವಾಸ ಆತನನ್ನು ಅತಿಯಾದಂಥ ಆತ್ಮವಿಶ್ವಾಸಕ್ಕೆ ನಡೆಸ್ತದೆ, ಅಥವಾ ಮಿತಿಮೀರಿದಂಥ ಆತ್ಮವಿಶ್ವಾಸಕ್ಕೆ ನಡೆಸ್ತದೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 33ನೇ ವಚನವನ್ನು ಗಮನಿಸಿರಿ. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 33ನೇ ವಚನದಲ್ಲಿ ಆದರೆ ಅವನು ಸ್ವಾಮಿ ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನೋಡಿ ಎಷ್ಟರ ಮಟ್ಟಿಗೆ ಆತನು ಮಾತಾಡ್ತಾನೆ. ಈ ಸ್ವಾಮಿ ಹೇಳುವಂಥ ಹಿನ್ನೆಲೆ, ನಾನು ಈ ರೀತಿಯಾದಂಥ ನೋವನ್ನು ಶ್ರಮೆಯನ್ನು ಅನುಭವಿಸುವಂಥ ಸಂದರ್ಭ ನನಗೆ ಬರುತ್ತದೆ ಎಂದು ಹೇಳುವಾಗ ಅದನ್ನು ಕೂಡ ನಿನ್ನೊಂದಿಗೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಸ್ವಾಮಿ. ಆ ಓವರ್ ಕಾನ್ಫಿಡೆನ್ಸ್ ಆತನಿಗೆ ಎಡುವುದಕ್ಕೆ ಒಂದು ದಾರಿ ಆಗ್ತದೆ. ಪ್ರಿಯರೇ, ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 31ನೇ ವಚನ 33ನೇ ವಚನದಲ್ಲಿ ನೋಡುವಾಗ ಸ್ವಾಮಿ ನಿನಗೆ ಎಂದಿಗೂ ಸಹ ಈ ರೀತಿಯದ್ದು ಆಗಬಾರದು ಎಂದಾಗ ಹೇಳ್ತಾನೆ 26ನೇ ಅಧ್ಯಾಯದ 31ರಿಂದ 33 ವಚನದಲ್ಲಿ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಎಲ್ಲವುಗಳನ್ನು ಹೇಳಿ ಆತನಿಗೆ ಇದು ಮಾಡುವಾಗ, ನೋಡಿ ಸಾಯಬೇಕಾದರೂ ನಿನ್ನನ್ನು ನಾನು ನಿನ್ನ ಜೊತೆ ಇರ್ತಾನೆ ಎನ್ನುವಂತಹ ಆ ಒಂದು ಅತಿಯಾದಂಥ ಆತ್ಮವಿಶ್ವಾಸ ಆತನನ್ನು ಎಡುವುದಕ್ಕೆ ಅಥವಾ ತಿರಸ್ಕಾರ ಮಾಡುವುದಕ್ಕೆ ಒಂದು ಆಸ್ಪದ ಆಗ್ತದೆ. ಮೂರದಾಗಿ ನಾವು ಗಮನಿಸ್ತೇವೆ, ಸೆಲ್ಫ್ ರೈಚಿಯಸ್, ಸ್ವನೀತಿ ಉಳ್ಳವನು, ಅಥವಾ ನಾನೇ ಸ್ವನೀತಿ ಉಳ್ಳ ಒಬ್ಬ ವ್ಯಕ್ತಿ, ನನ್ನಲ್ಲಿ ನೀತಿವಂತನು, ನಾನು ಅನೀತಿ ಇಲ್ಲ ನನ್ನಲ್ಲಿ ಎನ್ನುವಂತಹ ಆ ಒಂದು ಆ್ಯಟಿಟ್ಯೂಡ್. ಈ ಆ್ಯಟಿಟ್ಯೂಡ್ ಬಹಳ
ಡೇಂಜರ್ ಆತನ ಜೀವನದಲ್ಲಿ. ನಾವು ಗಮನಿಸ್ತೇವೆ ಯೋಹಾನನ ಸುವಾರ್ತೆ 13ನೆಯ ಅಧ್ಯಾಯದಲ್ಲಿ, ಅಲ್ಲಿ ಯೇಸು ಸ್ವಾಮಿ ಕಾಲು ತೊಳೆಯುವಂತಹ ಆ ಸಂದರ್ಭದಲ್ಲಿ, ಸ್ವಾಮಿ ನನ್ನ ಕಾಲು ಮಾತ್ರ ಅಲ್ಲ ಇಡೀ ನನ್ನ ದೇಹವನ್ನು ತೊಳಿ ಸ್ವಾಮಿ ಎಂಬ ಕೇಳ್ಕೊಳ್ತಾ, ಸಿ ದಟ್ ಆ್ಯಟಿಟ್ಯೂಡ್. ಆತನ ಏನು ಮಾಡ್ತದೆ, ಹೀ ಥಾಟ್ ಹಿ ವಾಸ್ ಸೋ ಸುಪೀರಿಯರ್ ಅದರ್ ದ್ಯಾನ್ ಹಿಸ್ ಡಿಸೈಪಲ್ಸ್. ನಾನು ನನ್ನಲ್ಲಿರುವಂತಹ ಆ ಒಂದು ಸುಪೀರಿಯಾರಿಟಿ ಅಥವಾ ನಾನು ನನ್ನಲ್ಲಿರುವಂತಹ ಆ ಒಂದು ಸೆಲ್ಫ್ ರೈಚಿಯಸ್, ಪ್ರಿಯರೇ, ಇದು ಆತನನ್ನು ಒಂದು ಎಡುವುದಕ್ಕೆ ಅಥವಾ ನಿರಾಕರಣೆ ಮಾಡುವುದಕ್ಕೆ, ತಿರಸ್ಕಾರ ಮಾಡುವುದಕ್ಕೆ ಒಂದು ಅವಕಾಶ ಆಯಿತು. ಪ್ರಿಯರೇ, ನಾಲ್ಕನೇದ ಗಮನಿಸ್ತೇವೆ, ಈಸ್ ಟೆಂಪರ್ಮೆಂಟಲ್. ಆತನಲ್ಲಿದ್ದಂತಹ ಉದ್ವೇಗದ ಆ ಒಂದು ಮನೋಭಾವನೆ, ಅಥವಾ ನಾವು ಹೇಳ್ತೇವೆ ಸ್ವಭಾವ ವೈಚಿತ್ರ, ಮೂಡ್ ಸ್ವಿಂಗ್ಸ್. ನಮ್ಮಲ್ಲಿ ಮೂಡ್ ಸ್ವಿಂಗ್ಸ್ ಬಹಳ ಬೇಗ ಆಗ್ತದೆ. ಒಂದು ವೇಳೆ ಇದೇ ರೀತಿಯಾದಂಥ ಮೂಡ್ ಸ್ವಿಂಗ್ ಆತನಿಗೆ ಕೂಡ ಇತ್ತೇನೋ. ಇದನ್ನು ಹೇಗೆ ನಾವು ಗಮನಿಸ್ತೇವೆ ಅಂದರೆ, ಆತನಿಗೆ ಒಂದು ಭಯ ಅಥವಾ ಆತನಲ್ಲಿ ಒಂದು ಆ್ಯಂಗ್ಸೈಟಿ ಅಥವಾ ಆತಂಕ, ಆತನಲ್ಲಿದ್ದಂಥ ಒಂದು ರೀತಿಯಾದಂಥ ಕೋಪದ ಭಾವನೆ, ಯೇಸುಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಆ ಒಂದು ಸಿಪಾಯಿಗಳ ನಡುವೆ ಇರುವಾಗ ಯೋಹಾನನ ಹೇಳ್ತಾನೆ, ಪಕ್ಕನ ಇವನೇನು ಮಾಡ್ತಾನೆ, ಪೇತ್ರನು ಕತ್ತಿಯನ್ನು ತೆಗೆದುಕೊಂಡು ಆ ಸೈನಿಕನ ಮಲ್ಕನ ಕಿವಿಯನ್ನು ಕತ್ತರಿಸ್ತಾನೆ. ದಟ್ ಮೀನ್ಸ್ ಟು ಸೇ ಹಿ ವಾಸ್ ಸೋ ಆ್ಯಂಕ್ಷಿಯಸ್ ಅಥವಾ ಹಿ ವಾಸ್ ಸೋ ಟೆಂಪರ್ಮೆಂಟಲ್. ಇವೆಲ್ಲವುಗಳು ಕೂಡ ಈತನ ವ್ಯಕ್ತಿತ್ವಗಳು ಇಲ್ಲಿ ಗಮನಿಸುವಾಗ, ದಿಸ್ ಬಿಕೇಮ್ ದ ರೀಸನ್ ಟು ಡಿನೈ ಜೀಸಸ್, ಟು ಎಸ್ಕೇಪ್ ಫ್ರಮ್ ಎವ್ರಿಥಿಂಗ್. ಎಲ್ಲವುಗಳಿಂದ ಆತನು ನಾನು ತಪ್ಪಿಸ್ಕೊಳ್ಬೇಕು. ಈ ಭಾವನೆಗಳನ್ನು ಗಮನಿಸುವಾಗ, ಈ ವ್ಯಕ್ತಿತ್ವಗಳನ್ನು ನೋಡುವಾಗ, ನಾನು ನಿಜವಾಗಲೂ ಕೂಡ ಯೇಸುಸ್ವಾಮಿಯನ್ನು ಅಲ್ಲಗಳಿಬೇಕೆಂಬುದಾಗಿ, ಅಲ್ಲಗಳಿಲ್ಲ ಬದಲಾಗಿ ಮೂರು ಸಾರಿ ಅಲ್ಲಗಳಿತೇನೆ ಎಂಬುದಾಗಿ ಪ್ರವಾದನ ಯೇಸುಸ್ವಾಮಿ ಹೇಳಿದಾಗ ಅದು ನಡೆದದ್ದು ನಿಜ ಆಗುತ್ತೆ. ಆತನು ವ್ಯಥೆಪಟ್ಟು ಅತ್ತನು ಎಂಬುದಾಗಿ, ಬಹಳಷ್ಟು ಅತ್ತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಎಲ್ಲ ಸುವಾರ್ತೆಗಳು ಬರೆಯಲ್ಪಡ್ತದೆ. ಆದರೆ ಇದೇ ಪೇತ್ರನ ಬಗ್ಗೆ ನಾವು ಇನ್ನೂ ಕೂಡ ಕೂಲಂಕುಷವಾಗಿ ಗಮನಿಸುವಾಗ, ಆ ತಿರಸ್ಕಾರವು ಹೋಗಿ ಆತನು ಅಂಗೀಕಾರ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರ್ತದೆ ಆತನಲ್ಲಿ. ಪೋಸ್ಟ್ ರೆಸರಕ್ಷನ್, ಪುನರುತ್ಥಾನದ ನಂತರ ಯೇಸುಸ್ವಾಮಿ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಪೇತ್ರನೊಂದಿಗೆ ಸಂಭಾಷಣೆ ಮಾಡುವಾಗ, 15ನೇ ವಚನದಿಂದ ನಾವು ಮುಂದಕ್ಕೆ ನೋಡುವಾಗ ಸ್ಪಷ್ಟವಾಗಿ ಗಮನಿಸುವ ಯೇಸುಸ್ವಾಮಿ ಆತನೊಂದಿಗೆ ಪ್ರತ್ಯೇಕವಾಗಿ ಮಾತಾಡುವಂಥದ್ದು, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ. ಆ ಒಂದು ಸಂಭಾಷಣೆ ಮೂಲಕವಾಗಿ ಆತನ ಇಡೀ ವ್ಯಕ್ತಿತ್ವವು, ಆ ತಿರಸ್ಕಾರದ ಮನೋಭಾವನೆ ಹೋಗಿ ಆತನು ಅಂಗೀಕಾರ ಮಾಡಿಕೊಳ್ಳುವಂತಹ ಮನೋಭಾವನೆ ಹೊಂದಿಕೊಳ್ತಾನೆ. ಅಪೊಸ್ತಲ ಕೃತ್ಯಗಳನ್ನು ಓದ್ತೇವೆ ಪ್ರಿಯರೇ, ಅಪೊಸ್ತಲ ಕೃತ್ಯಗಳಲ್ಲಿ ಆತನು ಎಷ್ಟು ಮಟ್ಟಿಗೆ ಎಲ್ಲ ಜನರ ನಡುವೆ ನಿಂತು ಅಲ್ಲಿ ಸುವಾರ್ತನೆ ಸಾರುವುದಕ್ಕೆ ಒಬ್ಬ ಶ್ರೇಷ್ಠವಾದಂತಹ ನಾಯಕನಾಗ್ತಾನೆ, ಅಧಿಕಾರಿಯಾಗ್ತಾನೆ. ಇದೇ ಆತನಲ್ಲಿದ್ದಂಥ ಗುಣಗಳು ಆತನು ಪಾಸಿಟಿವ್ಗೆ ಅಥವಾ ಆತನು ಸಕಾರಾತ್ಮಕವಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ. ಅಪೊಸ್ತಲಕೃತ್ಯಗಳು 2ನೇ ಅಧ್ಯಾಯದ 14ನೇ ವಚನದಲ್ಲಿ, 3ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಹತ್ರ ಏನೂ ಸಹ ಇಲ್ಲ, ಯೇಸುಸ್ವಾಮಿ ಹೆಸರಿನಲ್ಲಿ ಎದ್ದು ನಡೆದಾಡಿ ಎಂಬುದಾಗಿ ಅಲ್ಲಿ ಒಬ್ಬ ವ್ಯಕ್ತಿಗೆ, ಆ ಭಿಕ್ಷುಕನಿಗೆ ಆ ಜೀವವನ್ನು ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಎದ್ದು ನಡೆದಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಮತ್ತು ಪೇತ್ರನು ಸ್ವತಃ ತಾನೇ ಪತ್ರಿಕೆಯನ್ನು ಬರೆಯುವಾಗ, ಪೇತ್ರ ಬರೆದಂತಹ ಮೊದಲ ಎರಡು ಪತ್ರಿಕೆಗಳಲ್ಲಿ ನಾವು ಗಮನಿಸ್ತೇವೆ ಎಷ್ಟು ಮಟ್ಟಿಗೆ ತಾನು ಅನುಭವಪೂರ್ವಕವಾಗಿ ಯೇಸುಸ್ವಾಮಿಯನ್ನು ಆತನು ಅನುಭವಿಸಿದ, ತಿರಸ್ಕಾರ ಮಾಡಿದರೂ ಕೂಡ ಅಂಗೀಕಾರ ಮಾಡಿ ಆತನು ಸಾಕ್ಷಿಯಾದ ಎನ್ನುವಂಥದ್ದನ್ನು ಮೊದಲ ಎರಡು ಪತ್ರಿಕೆಗಳಲ್ಲಿ ಆತನು ಬರೆಯುತ್ತಾ, ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಆತನು ಹೇಳುವಂಥ ಮಾತು 9ನೇ ವಚನ ಮತ್ತು 10ನೇ ವಚನದಲ್ಲಿ, ನಿಮ್ಮನ್ನು ಕತ್ತರೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾದೇಶಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದ್ದೀರಿ. ಹೀಗೆ ಅನೇಕ ಈ ಸಾಕ್ಷಿಯ ನುಡಿಗಳನ್ನು ಪೇತ್ರನು ತನ್ನ ತಿರಸ್ಕಾರದ ಮನೋಭಾವನೆಯಿಂದಲೇ ಪಾಠವನ್ನು ಕಲಿತವನಾಗಿ ಅದನ್ನು ಇಲ್ಲಿ ಸಾಕ್ಷಿಯಾಗಿ ಆತನು ನೀಡ್ತಾನೆ. ಮೊದಲ ಪೋಪ್ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಓದ್ತೇವೆ ಪ್ರಿಯರೇ, ಪೇತ್ರನು ಮೊದಲ ಪೋಪ್. ಎಂಪರರ್ ನೀರೋ ಅವನ ಆಳ್ವಿಕೆಯಲ್ಲಿ 64ನೇ ಶತಮಾನದಲ್ಲಿ ಆತನ ಶಿಲುಬೆಗೆ ಹಾಕಿಸುವಂಥ ಒಂದು ಸಂದರ್ಭ ಬರುವಾಗ ಪೇತ್ರನು ಕೇಳಿಕೊಡ್ತಾನೆ, ಆ ಅರ್ಹತೆ ನನಗಿಲ್ಲ, ಸ್ವಾಮಿಗೆ ಹಾಕಿದಂತಹ ರೀತಿ ನನಗೆ ಶಿಲುಬೆಗೆ ಹಾಕಬೇಡ್ರಿ ಎಂದು ಹೇಳಿ ಆ ಶಿಲುಬೆನ ಅಪ್ಸೈಡ್ ಡೌನ್ ಒಂದು ಉಲ್ಟಾ ಮಾಡಿ ಆ ಶಿಲುಬೆಗೆ ಆತನನ್ನು ಹಾಕ್ತಾರೆ.
ಅಂಥ ಒಬ್ಬ ಧೀರ ವ್ಯಕ್ತಿ ತಿರಸ್ಕಾರ ಮಾಡೋದಕ್ಕೆ ಕಾರಣ ಇರುತ್ತೆ ಪ್ರಿಯರೇ. ಆ ಕಾರಣ ಆತನಿದ್ದಂತಹ ಆ ಒಂದು ಪೊಸಿಷನ್ ಅಥವಾ ಓವರ್ ಕಾನ್ಫಿಡೆನ್ಸ್ ಅಥವಾ ಸೆಲ್ಫ್ ರೈಚಿಯಸ್ನೆಸ್ ಮತ್ತು ಟೆಂಪರ್ಮೆಂಟಲ್. ನಮ್ಮಲ್ಲಿ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ತಿರಸ್ಕಾರದ ಮನೋಭಾವನೆಗಳು ನಾವು ದಿನಾಗಲೂ ಎದುರಿಸ್ತೇವೆ ಪ್ರಿಯರೇ, ಪೇತ್ರನ ಹಾಗೆ. ಆದರೆ ಪೇತ್ರನ ಹಾಗೆ ದೇವರು ನಮಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಈ ಪವಿತ್ರ ವಾರವೇ ನಮಗೆ ಅವಕಾಶ ನಾವು ಆ ಅಂಗೀಕಾರ ಮಾಡಿಕೊಳ್ಳುವುದಕ್ಕೂ, ತಿರಸ್ಕಾರವನ್ನು ಬಿಟ್ಟು ಅಂಗೀಕಾರವನ್ನು ಮಾಡುವುದಕ್ಕೂ, ಅಂಗೀಕಾರದ ಭಾವನೆಯನ್ನು ಬದಲಾವಣೆಯನ್ನು ಹೊಂದುವುದಕ್ಕೂ ದೇವರು ನಮಗೆ ಅವಕಾಶವನ್ನು ಮಾಡಿಕೊಡುವ ಆತನಾಗ್ತಾನೆ. ಪೇತ್ರನ ಮೂಲಕವಾಗಿ ನಾವು ಕಲಿಯುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಆ ದುಡುಕು ಸ್ವಭಾವ ಅಥವಾ ಆತಂಕದ ಸ್ವಭಾವ, ಆತರಳಿದ್ದಂಥ ಎಲ್ಲ ರೀತಿಯಾದಂತಹ ನೆಗೆಟಿವಿಟಿ ಯೇಸುಸ್ವಾಮಿ ಮೂಲಕವಾಗಿ ಹೋಗ್ತದೆ. ಯೇಸುಸ್ವಾಮಿ ಜೊತೆಗಿದ್ದನು, ನಾವು ಕೂಡ ಜೊತೆಗೇ ಇರ್ತೇವೆ. 40 ದಿನಗಳ ಪ್ರಯಾಣ ಅಥವಾ ನಮ್ಮ 365 ದಿನಗಳ ಪ್ರಯಾಣ, ಪ್ರತಿಯೊಂದು ಕ್ಷಣದ ಪ್ರಯಾಣದಲ್ಲಿ ಕೂಡ ಸ್ವಾಮಿ ನಮ್ಮ ಜೊತೆಲಿರುವಾಗಲೂ ನಮ್ಮ ತಿರಸ್ಕಾರದ ಮನೋಭಾವನೆಗಳು ಬರುವಂಥದ್ದು ಸಹಜ. ಎಷ್ಟೋ ವಿಚಾರವಾಗಿ ನಾವು ತಿರಸ್ಕಾರ ಮಾಡ್ತೇವೆ. ಆದರೆ ಕ್ರಿಸ್ತನ ಮೂಲಕವಾಗಿ ಆತನೊಂದಿಗೆ ನಾವು ಪರಸ್ಪರವಾಗಿ ಆ ಪರ್ಸನಲ್ ಅಥವಾ ನಾವು ನಿಕಟವಾದಂತಹ ಒಂದು ಸಂಬಂಧವನ್ನು ಹೊಂದಿಕೊಂಡು ಆತನೊಂದಿಗೆ ಸಂಭಾಷಣೆಯಲ್ಲಿರುವಾಗ ಬದಲಾಗುವುದಕ್ಕೆ ಅವಕಾಶವು ದೇವರು ಕೊಡ್ತಾನೆ ಪ್ರಿಯರೇ. ಈ ಸಂಜೆಯಲ್ಲಿ ಪೇತ್ರನ ಮೂಲಕವಾಗಿ ಆ ತಿರಸ್ಕಾರದ ಮನೋಭಾವನೆಯನ್ನು ತ್ಯಜಿಸುತ್ತಾ ಕ್ರಿಸ್ತನ ಶ್ರಮೆಗೆ ಸಿಗುವಂತಹ ಅಂಗೀಕಾರದ ಮನೋಭಾವನೆಯನ್ನು ನಾವು ಹೊಂದಲಿಕ್ಕಾಗುವ ಹಾಗೆ ದೇವರು ತನ್ನ ಆತ್ಮನ ಮೂಲಕ ಈ ವಾಕ್ಯಗಳಿಂದ ನಮ್ಮನ್ನು ಎಚ್ಚರಿಸಲಿ, ನಮ್ಮನ್ನು ಪ್ರಬೋಧಿಸಲಿ. ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ನಮ್ಮ ಸ್ವಾಮಿ, ಪೇತ್ರನು ಅಂದು ತಿರಸ್ಕಾರ ಮಾಡಿದ್ದಕ್ಕೂ ಕಾರಣ ಉಂಟು. ಆದರೆ ಸ್ವಾಮಿ, ಆ ಕಾರಣದಿಂದ ಆತನು ತನ್ನನ್ನೇ ತಾನು ಪಶ್ಚಾತ್ತಾಪ ಪಟ್ಟು ನಿನಗೆ ಜೀವಂತ ಸಾಕ್ಷಿಯಾಗಿ ಆ ಸಾಕ್ಷಿ ನಿಮಿತ್ತವಾಗಿ ಸುವಾರ್ತೆಯನ್ನು ಸಾರುವಲ್ಲಿ ತನ್ನನ್ನೇ ಸಾಧನವನ್ನಾಗಿ ಮಾಡಿಕೊಂಡನು. ಈ ಹೊತ್ತು ಸ್ವಾಮಿ, ನಮ್ಮಲ್ಲಿರುವಂಥ ಅನೇಕ ವಿಧವಾದಂತಹ ಆ ತಿರಸ್ಕಾರದ ಮನೋಭಾವನೆಗಳನ್ನು ನಾವು ತೆಗೆದು ಹಾಕುತ್ತಾ ಅಂಗೀಕರಿಸಿಕೊಳ್ಳುವಂತಹ ಭಾವನೆಗಳನ್ನು ನಮ್ಮಲ್ಲಿ ಮೂಡಿಸು. ಈ ನಿಟ್ಟಿನಲ್ಲಿ ಕರ್ತನೆ, ಈ ಪವಿತ್ರ ವಾರವು ನಮ್ಮನ್ನು ಪ್ರಬೋಧಿಸಲಿ, ನಮ್ಮನ್ನು ಎಚ್ಚರಿಸಲಿ, ನಮ್ಮನ್ನು ನಿನ್ನ ಮಾರ್ಗದಲ್ಲಿ ನಡೆಸಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ಸ್ವಾಮಿ, ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವೆಲ್ಲರೂ ಎದ್ದು ನಿಂತುಕೊಂಡು 128 ಪುಟದಲ್ಲಿ ಕಾಣುವಂತಹ ಅಪೊಸ್ತಲರ ವಿಶ್ವಾಸೋತ್ಸವವನ್ನು ಆರೈಕೆ ಮಾಡೋಣ. ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ, ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂದಿಪಿಲ್ಲ ಆತನ ಆದಶ್ರಮ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಹಿಡಿದು 3ನೇ ದಿವಸದಿಂದ ಸತ್ತವರಿಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಪರಪಾರ್ಶ್ವದಲ್ಲಿ ಕುಳಿತುಕೊಂಡಿರ್ತಾನೆ. ಈತನ ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರು ನ್ಯಾಯ ತೀರಿಸಿ ನಂಬುತ್ತೆ. ನಾನು ಪರಿಶುದ್ಧ ಆತ್ಮ ನಂಬುತ್ತೇನೆ, ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆ, ಪಾಪದ ಪರಿಹಾರ, ದೇಹದ ಪುನರುತ್ಥಾನ, ನಿತ್ಯ ಜೀವ ಉಂಟೆ ಎಂದು ನಂಬುತ್ತೇನೆ. ಆ ಸಭೆಯವರು ದಯಮಾಡಿ ಕುಳಿತುಕೊಳ್ಳ್ರಿ. ದೇವ ಜನರ ಒಂದು ವಿಶೇಷ ಗಮನಕ್ಕಾಗಿ ಆಜ್ಞಾಪನ ಗುರುವಾರದಂದು ಬೆಳಿಗ್ಗೆ 6:30 ಹಾಗೂ ಸಂಜೆ 6:30 ಕರ್ತನ ರಾತ್ರಿ ಭೋಜನ ಸಂಸ್ಕಾರದ ಆರಾಧನೆಯನ್ನು ನಡೆಸಲಾಗ್ತದೆ. ಕರ್ನಾಟಕ ಮತ್ತು ಮಧ್ಯ ಭಾರತದ ಆದೇಶದ ಮೇರೆಗೆ ಹೆಚ್ಚಿನ ಜನರು ಸೇರದೆ ದೇವಜನರಾದಂಥ ನಾವು ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ನಮ್ಮ ಆರಾಧನೆಗಳಲ್ಲಿ ಸಕ್ರಿಯವಾಗಿ ಪಾಲು ತೆಗೆದುಕೊಳ್ಳುವ ಹಾಗೆ ಸಭಾಪಾಲನಾ ಸಮಿತಿಯವರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ದರಿಂದ ಬೆಳಗಿನ ಸಮಯದಲ್ಲಿಯೂ ಹಾಗೂ ಸಂಜೆಯ ಆರಾಧನೆಯಲ್ಲಿಯೂ ಕರ್ತನ ರಾತ್ರಿ ಭೋಜನ ಸಂಸ್ಕಾರವನ್ನು ಆಜ್ಞಾಪನ ಗುರುವಾರದಂದು ನಡೆಸಲಾಗ್ತದೆ. ಅದೇ ನಿಟ್ಟಿನಲ್ಲಿ ಶುಭ ಶುಕ್ರವಾರದಂದು ಬೆಳಿಗ್ಗೆ 8:30 ಸಂಕ್ಷಿಪ್ತವಾದಂತಹ ಶುಭ ಶುಕ್ರವಾರದ ಆರಾಧನೆಯನ್ನು ನಡೆಸಲಾಗ್ತದೆ ಹಾಗೂ 11:30 ಸಂಜೆ 3:00
ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನುಡಿದಂತಹ ಸಪ್ತ ವಾಕ್ಯಗಳ ಧ್ಯಾನದ ಆರಾಧನೆಯನ್ನು ಸಹ ನಡೆಸಲಾಗ್ತದೆ. ಹೆಚ್ಚಿನ ಅಂಶದಲ್ಲಿ ಸಂಕ್ಷಿಪ್ತವಾದಂಥ ಆರಾಧನೆಯಲ್ಲಿ ತಾವುಗಳು ಹಾಗೂ 11:30 ಹಾಗೂ 3 ಗಂಟೆ ಮಧ್ಯದಲ್ಲಿ ನಡೆಯುವಂಥ ಆರಾಧನೆಗಳಲ್ಲಿ ಪಾಲನ್ನು ತೆಗೆದುಕೊಳ್ಳುವ ಹಾಗೆ ನಿಮ್ಮನ್ನು ಪ್ರೇರೇಪಿಸುವರಾಗಿರುತ್ತೇವೆ. ಅಷ್ಟು ಮಾತ್ರವೇ ಅಲ್ಲದೆ ಆನ್ಲೈನ್ ಮೂಲಕವಾಗಿಯೂ ಸಹ ಆಲಯಕ್ಕೆ ಬಾರದೇ ಇರುವಂಥ ಅಂದರೆ 60-65 ವಯಸ್ಸಿನ ಮೇಲಿರುವಂಥವರು, 10 ವರ್ಷದ ಮಕ್ಕಳು, ಅವರನ್ನು ನೋಡಿಕೊಳ್ಳುವಂತಹ ತಂದೆ ತಾಯಿಗಳ ಒಂದು ಕಾರ್ಯವನ್ನು ಮನಸ್ಸಿನಲ್ಲಿಟ್ಟು ಆನ್ಲೈನ್ನಲ್ಲಿ ಆ ದಿನ ಆರಾಧನೆಯನ್ನು ನಡೆಸಲಾಗ್ತದೆ. ಅದೇ ನಿಟ್ಟಿನಲ್ಲಿ ಪುನರುತ್ಥಾನದ ಹಬ್ಬ 4/4/2021 ಭಾನುವಾರ ಬೆಳಿಗ್ಗೆ 6:30 ಹಾಗೂ 8:30 ಕರ್ತನ ರಾತ್ರಿ ಭೋಜನ ಸಂಸ್ಕಾರದ ಆರಾಧನೆ, ಪುನರುತ್ಥಾನದ ಹಬ್ಬದ ಆರಾಧನೆಯನ್ನು ಸಹ ನಡೆಸಲಾಗ್ತದೆ. ರಕ್ಷಣೆಯ ಸಂಭ್ರಮದ ಈ ಆಚರಣೆಯಲ್ಲಿ ತಾವೆಲ್ಲರೂ ಕೂಡಿ ಬರುವ ಹಾಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಈಗ ಆಯ್ಕೆ ನಿಮ್ಮದಾಗಿರುತ್ತದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ಆರಾಧನೆಯಲ್ಲಿ ಕೂಡಿ ಬರದ ಹಾಗೆ ತಾವು ತಮ್ಮನ್ನು ತಾವು ಯೋಜಿಸಿಕೊಳ್ಳುವ ಹಾಗೆ ಸಭಾವೆಲ್ಲರೂ ನಿಮ್ಮನ್ನು ವಿಜ್ಞಾಪಿಸಿಕೊಳ್ಳುತ್ತೇವೆ. ಈ ದಿನ ವಾಕ್ಯ ಸಂದೇಶವನ್ನು ನೀಡಿದಂಥ ನಮ್ಮೆಲ್ಲರ ನೆಚ್ಚಿನ ಸಭಾಪಾಲಕರಾದಂಥ ಸುಜಿತ್ ಕುಮಾರ್ ಅಯ್ಯನವರಿಗೂ ಹಾಗೂ ಅಮ್ಮನವರಿಗೂ ಕರ್ತನ ನಾಮದಲ್ಲಿ ವಂದಿಸುವರಾಗಿರುತ್ತೇವೆ. ಶೀಘ್ರದಲ್ಲಿಯೇ ಅಯ್ಯನವರು ಹಾಗೂ ಅಮ್ಮನವರು ಹೊರದೇಶದಲ್ಲಿ ಹೋಗಿ ತಮ್ಮ ಸೇವೆಯನ್ನು ಮಾಡುವಂಥದ್ದು ತ್ರೈಕ ದೇವರ ಚಿತ್ತ ಎಂಬುದಾಗಿ ನಾವು ನೆನೆಸ್ತೇವೆ. ಆದಾಗ್ಯೂ ಜೊತೆ ಸೇವಕರನ್ನು ಬಿಟ್ಟುಕೊಡುವಂಥದ್ದು ಅಷ್ಟು ಸುಲಭದ ಕಾರ್ಯವಲ್ಲ. ಆದರೂ ಜೊತೆ ಸೇವಕರು ಹೊರದೇಶದಲ್ಲಿ ಹೋಗಿ, ಅದರಲ್ಲಿಯೂ ಕನ್ನಡ ಭಾಷೆ ಮಾತನಾಡುವವರು ಹೊರದೇಶದಲ್ಲಿ ಹೋಗಿ ದೇವರ ವಾಕ್ಯವನ್ನು ಸಾರುವಂಥದ್ದು ನಮ್ಮೆಲ್ಲರಿಗೆ ಬಹಳ ಹೆಮ್ಮೆಯ ವಿಷಯ. ಹೀಗಾಗಿ ಅಯ್ಯನವರಿಗೂ ಹಾಗೂ ಅಮ್ಮನವರಿಗೂ ಶಾಂತಿ ದೇವಾಲಯದ ಪರವಾಗಿ ಪ್ರಾರ್ಥನಾ ಪೂರ್ವಕವಾದಂಥ ಎಲ್ಲ ಸಹಕಾರಗಳನ್ನು ಪ್ರಾರ್ಥನೆಗಳನ್ನು ಬೇಡುವರಾಗಿರ್ತೇವೆ. ದೇವರು ತಾನೇ ನಿಮ್ಮನ್ನು ಆತನ ಸೇವೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ನಡೆಸಲಿ. ಆಮೆನ್. ದೇವರಿಗೆ ನಾವು ಕಾಣಿಕೆಯನ್ನು ಕೂಡಿಸುವ ಹಾಗೆ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 100ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಆಶ್ಚರ್ಯವಾದ ಶಿಲುಬೆ ಕಣ್ಣಿಟ್ಟು ದೃಷ್ಟಿಸಿದರೆ ಈ ಲೋಕದ ಮಹತ್ವವು ಬರೀ ಉಚ್ಚಾಟವಾದದ್ದು.
ಪ್ರಾರ್ಥನೆ ಮಾಡೋಣ. ಈ ದಿವ್ಯವಾದ ಪ್ರೀತಿಗೆ ಸ್ವಾಮಿ ನಾವು ಬದಲೇನು ಕೊಡುವುದಕ್ಕೆ ಸಾಧ್ಯ? ನಾವು ಸರ್ವಸ್ವವನ್ನು ನಿನಗೆ ಸಮರ್ಪಿಸಿದರೂ ಅದು ಅಲ್ಪವೇ ಹೌದು. ಈ ಸಮಯದಲ್ಲಿ ಕರ್ತನೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ನಮ್ಮ ಶಿರಗಳನ್ನು ಬಾಗಿ ನಿನ್ನನ್ನೇ ದೃಷ್ಟಿಸಿ ನೋಡುತ್ತಾ ಎಲ್ಲವನ್ನು ಕೊಟ್ಟಾತನಿಗೆ ಈ ಕಾಣಿಕೆಗಳ ಮೂಲಕ ನಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಳುತ್ತೇವೆ. ದೇವ, ಈ ಕಾಣಿಕೆಗಳನ್ನು ನೀನು ಆಶೀರ್ವಾದ ಮಾಡು. ಸ್ವಾಮಿ, ಇದು ನಿನ್ನ ಸೇವೆಯಲ್ಲಿಯೂ ಸಭೆಯ ಅಭಿವೃದ್ಧಿಯಲ್ಲಿಯೂ ಕೊರತೆಯಲ್ಲಿರುವಂಥ ಜನರ ಉದ್ಧಾರಕ್ಕಾಗಿಯೂ ಈ ಕಾಣಿಕೆ ಉಪಯೋಗವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇವೆ. ನೀಡಿದಂಥ ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವರವರ ಕೆಲಸ ಕಾರ್ಯಗಳು, ಅವರ ಕುಟುಂಬದ ಜೀವನ, ಅವರ ಸಭಾ ಜೀವನಗಳು, ಅವರು ಮಾಡುವಂಥ ಎಲ್ಲ ಸೇವೆಗಳು ಪ್ರತಿಯೊಂದನ್ನು ನಿನ್ನ ಮುಂದೆ ಸ್ಮರಿಸಿ ನಿನಗಾಗಿ ಸ್ತೋತ್ರ ಸಲ್ಲಿಸಿ ನಿನ್ನ ಕೈಗಳು ಒಪ್ಪಿಸಿಕೊಡುತ್ತೇವೆ. ಈವರೆಗೂ ನಂಬಿಗಸ್ತನಾಗಿ ಆಶೀರ್ವಾದ ಮಾಡಿದ್ದಿ ಕರ್ತನೆ, ಮುಂದೆಯೂ ನಿನ್ನ ನಂಬಿಗಸ್ತಿಕೆಯಲ್ಲಿಯೇ ಪ್ರತಿಯೊಬ್ಬರನ್ನು ಹೆಸರಿಡಿದು ಆಶೀರ್ವದಿಸು. ಕಾರಣಾಂತರಗಳನ್ನು ಬಾರದೇ ಇರುವಂಥವ್ರನ್ನು ಸಹ ನೀನು ಆಶೀರ್ವಾದ ಮಾಡು ಸ್ವಾಮಿ. ನೀನವರ ಜೊತೆಗಾರನಾಗಿದ್ದುಕೊಂಡು ಅವರ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಕೂಡ ನೀನವರನ್ನು ಹರಸಿ ಆಶೀರ್ವದಿಸು. ಆನ್ಲೈನ್ ಮೂಲಕವಾಗಿ ಆರಾಧನೆಯಲ್ಲಿ ಪಾಲ್ ತೆಗೆದುಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಸಹ ನೀನು ಆಶೀರ್ವದಿಸು. ಈ ಸಮಯದಲ್ಲಿ ಸ್ವಾಮಿ, ಪ್ರೀತಿಯುಳ್ಳ ಸಭಾಪಾಲಕರು, ಪ್ರಿಯಮ್ಮನವರು, ಅವರ ಕುಟುಂಬ, ಅವರು ಮಾಡುವಂಥ ಎಲ್ಲ ಸೇವೆಗಾಗಿ ನಿನಗೆ ಸ್ತೋತ್ರ. ಜವಾಬ್ದಾರಿಗಳ ಮೂಲಕವಾಗಿ ನಡೆಸಿಕೊಂಡು ಬಂದು ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳಲ್ಲಿ ಸ್ವಾಮಿ, ಸಭೆಯಲ್ಲಿಯೂ ಮತ್ತು ಡಯಾಸಿಸ್ ಮಟ್ಟದಲ್ಲಿಯೂ ಅವ್ರು ಮಾಡುವಂಥ ಎಲ್ಲ ಸೇವೆಗಳನ್ನು ಆಶೀರ್ವದಿಸು. ಬರುವಂಥ ಎಲ್ಲ ಪಂಥಾಭ್ನಗಳ ನಡುವೆಯೂ ಕೂಡ ಸೇವೆ ಸಲ್ಲಿಸುವಾಗ ಇನ್ನು ಹೆಚ್ಚಾದಂಥ ರೀತಿಯಲ್ಲಿ ಅವರ ಸೇವೆಯನ್ನು ಉಪಯೋಗಿಸಿಕೋ, ಅವರನ್ನು ಆಶೀರ್ವದಿಸು, ಆರೋಗ್ಯದಿಂದಲೂ ಬಲದಿಂದಲೂ ನಡೆಸು. ಸಭಾಪಾಲನಾ ಸಮಿತಿಯವರನ್ನು, ಅವರ ಕುಟುಂಬಗಳನ್ನು, ಅವ್ರು ಮಾಡುವಂಥ ಎಲ್ಲ ಸೇವೆಯನ್ನು ಸಹ ನೀನು ಆಶೀರ್ವಾದ ಮಾಡು ಸ್ವಾಮಿ. ಕರ್ತನ ಸೇವೆಯಲ್ಲಿ ಪಡುವಂತಹ ಪ್ರಯಾಸವು ಎಂದಿಗೂ ಸಹ ನಿಷ್ಫಲವಾಗುವುದಿಲ್ಲ ಎನ್ನುವಂತಹ ಆ ಶ್ರೇಷ್ಠವಾದಂತಹ ವಾಗ್ದಾನದ ಮೂಲಕವಾಗಿ ಅತ್ಯಾಸಕ್ತಿಯಿಂದ ಸೇವೆ ಸಲ್ಲಿಸುವಾಗಿ ಕೃಪೆ ತೋರಿಸು. ಸಭೆಗೆ ಸಂಬಂಧಪಟ್ಟಂಥ ಒಂದೊಂದು ಕುಟುಂಬಗಳನ್ನು, ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನು ಸಹ ಆಶೀರ್ವಾದ ಮಾಡು ಸ್ವಾಮಿ. ಈಗಲೂ ಕೂಡ ಕರ್ತನೆ, ನಾವು ನಮ್ಮ ನಮ್ಮ ಮನೆಗಳ ಹಿಂತಿರುಗಿ ಹೋಗುವಾಗ ನಿನ್ನ ಪರಿಪಾಲನೆ, ನಿನ್ನ ಸಂರಕ್ಷಣೆ ನಮ್ಮನ್ನು ನಡೆಸಲಿ. ಈ ರಾತ್ರಿ ಎಲ್ಲರಿಗೆ ಬೇಕಾದ ವಿಶ್ರಾಂತಿಯಿಂದ ಪಾಲಿಸು. ನಿನ್ನ ಚಿತ್ತವಿದ್ದರೆ ಮತ್ತೊಂದು ಹೊಸ ದಿನವನ್ನು ನೋಡುವಂಥ ಭಾಗ್ಯಕ್ಕೆ ನಮ್ಮನ್ನು ನಡೆಸು ಸ್ವಾಮಿ. ಈ ಪವಿತ್ರ ವಾರದಲ್ಲಿ ನಾವು ನಿನ್ನ ಚಿತ್ತಕ್ಕನುಗುಣವಾಗಿ ಆ ಶಿಲುಬೆಯನ್ನು ದೃಷ್ಟಿಸಿ ನೋಡುತ್ತಾ ಅದರ ಮೂಲಕವಾಗಿ ಸಿಕ್ಕುವಂತಹ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು, ನಂಬಿಕೆಯನ್ನು, ಪಾಪ ಕ್ಷಮಾಪಣೆಯನ್ನು ಪಡೆದವರಾಗಿ ನಿನಗೆ ನಂಬಿಗಸ್ತರಾಗಿ ಜೀವಿಸುವಂತೆ ನಮಗೆ ಸಹಾಯ ನೀಡು. ಘನಮಾನ ಮಹಿಮೆ ನಿನಗೆ ಉಂಟಾಗಲಿ. ನಮ್ಮ ರಕ್ಷಕನು, ನಮ್ಮ ಒಡೆಯನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೇನ್. ಕರ್ತನು ಕಲಿಸಿಕೊಟ್ಟಂತಹ ಪ್ರಾರ್ಥನೆ ಮಾಡೋಣ. ಪರಲೋಕದ ನಮ್ಮ ತಂದೆ, ತ್ರೈಕ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರುಣೆಯಿಲ್ಲ ದೇವರ ಕೃಪಾಶಯಕ್ಕೂ ಪರಿಪಾಲನೆಗೂ ನಾವು ನಿಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಯಾವಾಗಲೂ ಇರಲಿ. ಆಮೆನ್.